ಹಲೋ, ನನ್ನ ಹೆಸರು ವಿದ್ವತ್ ಮೇತ್ರಿ. 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ಪರ್ಧಾ ವಿದ್ವತ್ ನವೋದಯ ಸೈನಿಕ ತರಬೇತಿ ಕೇಂದ್ರ ಯಾದಗಿರಿ. ನಾವು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮಾಡೆಲ್ ಪ್ಯಾಸೇಜ್ ರೀಡಿಂಗ್ ಜೊತೆ ಪ್ರಶ್ನೆಗಳು ನೀಡುತ್ತಿದ್ದೇವೆ. ಚೆನ್ನಾಗಿ ಆಲಿಸಿರಿ. ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಗದ್ಯಭಾವ 11. ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ಉತ್ತಮ ಸಂಸ್ಕಾರ ಬೆಳೆಯುತ್ತವೆ. ಅನಂತರ ಇಚ್ಛೆ ಇಲ್ಲದಿದ್ದರೂ ಒಳ್ಳೆಯ ಕಾರ್ಯಕ್ಕೆ ಪ್ರೇರೇಪಿಸುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಸದ್ವರ್ತನೆಯೇ ಉತ್ತಮ ಶೀಲ ನಿರ್ಮಾಣಕ್ಕೆ ಮಾರ್ಗ. ಸ್ವಾರ್ಥ ಸಾಧನೆಗಳಿಗಾಗಿ ಗೋಸುಂಬೆಯಂತೆ ಬಣ್ಣ ಬದಲಾಯಿಸುವ ಪ್ರಾಮಾಣಿಕವಲ್ಲದ ನಡತೆ ಎಂದಿಗೂ ಉತ್ತಮ ಶೀಲ ನಿರ್ಮಿಸುವುದಿಲ್ಲ. ಎಲ್ಲ ಕಾಲದಲ್ಲಿಯೂ ಧರ್ಮ ನೀತಿ ವಿವೇಕಗಳಿಂದ ವರ್ತಿಸುವುದೇ ಶೀಲ. ಜೀವನದಲ್ಲಿ ಎಂದಾದರೂ ತಪ್ಪು ಮಾಡಿದ್ದರೆ ಅದನ್ನೇ ಕುರಿತು ಚಿಂತಿಸುತ್ತಾ ನಾನು ಪಾಪಿನನ್ನಿಂದ ಏನೂ ಉತ್ತಮ ಕೆಲಸ ಸಾಧ್ಯವಿಲ್ಲ ಎನ್ನುತ್ತಾ ನಮ್ಮನ್ನೇ ನಾವು ತೆಗಳಿಕೊಳ್ಳುತ್ತಾ ಬಂದರೆ ನಾವು ದುರ್ಬಲರಾಗುತ್ತೇವೆ. ಆತ್ಮಶಕ್ತಿಯಲ್ಲಿ ನಂಬಿಕೆ ಜಾಗೃತವಾದರೆ ನಮ್ಮ ದೌರ್ಬಲ್ಯಗಳು ನಾಶವಾಗುತ್ತವೆ. ಇನ್ನೊಮ್ಮೆ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ಉತ್ತಮ ಸಂಸ್ಕಾರ ಬೆಳೆಯುತ್ತದೆ. ಅನಂತರ ಇಚ್ಛೆ ಇಲ್ಲದಿದ್ದರೂ ಒಳ್ಳೆಯ ಕಾರ್ಯಕ್ಕೆ ಪ್ರೇರೇಪಿಸುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಸದ್ವರ್ತನೆಯೇ ಉತ್ತಮ ಶೀಲ ನಿರ್ಮಾಣಕ್ಕೆ ಮಾರ್ಗ. ಸ್ವಾರ್ಥ ಸಾಧನೆಗಳಿಗಾಗಿ ಗೋಸುಂಬೆಯಂತೆ ಬಣ್ಣ ಬದಲಾಯಿಸುವ ಪ್ರಾಮಾಣಿಕವಲ್ಲದ ನಡತೆ ಎಂದಿಗೂ ಉತ್ತಮ ಶೀಲ ನಿರ್ಮಿಸುವುದಿಲ್ಲ. ಎಲ್ಲ ಕಾಲದಲ್ಲಿಯೂ ಧರ್ಮ ನೀತಿ ವಿವೇಕಗಳಿಂದ ವರ್ತಿಸುವುದೇ ಶೀಲ. ಜೀವನದಲ್ಲಿ ಎಂದಾದರೂ ತಪ್ಪು ಮಾಡಿದ್ದರೆ ಅದನ್ನೇ ಕುರಿತು ಚಿಂತಿಸುತ್ತಾ ನಾನು ಪಾಪಿನನ್ನಿಂದ ಏನೂ ಉತ್ತಮ ಕೆಲಸ ಸಾಧ್ಯವಿಲ್ಲ ಎನ್ನುತ್ತಾ ನಮ್ಮನ್ನೇ ನಾವು ತೆಗೆದುಕೊಳ್ಳುತ್ತಾ ಬಂದರೆ ನಾವು ದುರ್ಬಲರಾಗುತ್ತೇವೆ. ಆತ್ಮಶಕ್ತಿಯಲ್ಲಿ ನಂಬಿಕೆ ಜಾಗೃತವಾದರೆ ನಮ್ಮ ದೌರ್ಬಲ್ಯಗಳು ನಾಶವಾಗುತ್ತವೆ. 1ನೇದು, ಶೀಲ ನಿರ್ಮಾಣಕ್ಕೆ ಉತ್ತಮ ಮಾರ್ಗ ಯಾವುದು? ಇನ್ನೊಮ್ಮೆ, ಶೀಲ ನಿರ್ಮಾಣಕ್ಕೆ ಉತ್ತಮ ಮಾರ್ಗ ಯಾವುದು? 2ನೇದು, ಎಂತಹ ನಡತೆ ಉತ್ತಮ ಶೀಲ ನಿರ್ಮಿಸುವುದಿಲ್ಲ? ಇನ್ನೊಮ್ಮೆ, ಎಂತಹ ನಡತೆ ಉತ್ತಮ ಶೀಲ ನಿರ್ಮಿಸುವುದಿಲ್ಲ? 13, ಶೀಲವೆಂದರೆ? ಇನ್ನೊಮ್ಮೆ, ಶೀಲವೆಂದರೆ? 4ನೇದು, ನಮ್ಮ ದೌರ್ಬಲ್ಯದ ನಾಶಕ್ಕೆ ನಾವು ಏನು ಮಾಡಬೇಕು? ಇನ್ನೊಮ್ಮೆ, ನಮ್ಮ ದೌರ್ಬಲ್ಯದ ನಾಶಕ್ಕೆ ನಾವು ಏನು ಮಾಡಬೇಕು? 5ನೇದು, ಉತ್ತಮ ಸಂಸ್ಕಾರ ಹೇಗೆ ಬೆಳೆಯುತ್ತವೆ? ಇನ್ನೊಮ್ಮೆ, ಉತ್ತಮ ಸಂಸ್ಕಾರ ಹೇಗೆ ಬೆಳೆಯುತ್ತವೆ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.